हेलो स्टूडेंट्स, वेरी गुड मॉर्निंग टू ऑल। हाउ आर यू ऑल? फाइन ना? ओके, टुडे आई विल टेक चैप्टर 3, द पार्ट्स ऑफ ए कंप्यूटर। ओके, देयर आर 4 पार्ट्स: सीपीयू, मॉनिटर, कीबोर्ड एंड माउस। सी, ऑल ऑफ यू हैविंग योर रीडर ना? कंप्यूटर टाइम, ओपन द पेज नंबर 21, द पार्ट्स ऑफ ए कंप्यूटर। वाओ, what a lovely train, said I. Wonder how they put so many parts together. Andre picture nodi, train ide alla, ee picture nodi. Pinky Winky heltidane, wow what a lovely train, said. Es chenagide andane nodi, shock aitu, aashcharya aitu anta. Computer reply martide, yes Pinky, it has many parts in it and every part is connected properly to the other. ಹೌದು, ಅದು ಟ್ರೈನ್ ಇದೆ ಅಲ್ಲ, ಆ ಪಾರ್ಟ್ಸ್ ಎಲ್ಲ ಒಂದಕ್ಕೊಂದು ಜಾಯಿನ್ ಆಗಿರ್ತಾವೆ, ಕನೆಕ್ಟ್ ಆಗಿರುತ್ತೆ ಅಂತ ವಿಂಕಿ ಹೇಳ್ತಿದ್ದಾರೆ. ಟಾಯ್ ಟ್ರೈನ್ ಸೆಟ್. ಸಿ ಹೌ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಟ್ರೈನ್ ಸೆಟ್ ಆರ್ ಕನೆಕ್ಟೆಡ್ ವಿತ್ ದಿ ಇಂಜಿನ್. ನಿಮಗೆ ಡೌಟ್ ಬರ್ತಲ್ಲ ಮಕ್ಕಳು, ಟ್ರೈನ್ ನೋಡ್ತಿದ್ದೀರಿ, ಗೂಡ್ಸ್ ಅಂತೂ 160-70 ಬಾಕ್ಸ್ ಇರುತ್ತೆ ಗೂಡ್ಸ್ ಟ್ರೈನಲ್ಲಿ. ಪ್ಯಾಸೆಂಜರ್ ಟ್ರೈನಲ್ಲಿ ಮಿನಿಮಮ್ 40-50 ಇರುತ್ತೆ, ನೋಡಿರಲಿಲ್ಲ ಮಕ್ಕಳ? ಅದು ನಿಮಗೆಲ್ಲ ಡೌಟ್ ಬರುತ್ತೆ ಯಾವ ಥರ ಜಾಯಿನ್ ಮಾಡಿರ್ತಾರೆ ಅಂತೇಳಿ. ಅವ್ರು ನಿಮಗೆ ಎಕ್ಸಾಂಪಲ್ ಹೇಳಿದ್ದಾರೆ ಈ ಥರ ಹೆಂಗೆ ಜಾಯಿನ್ ಆಗಿರುತ್ತಲ್ಲ ಕಂಪ್ಯೂಟರ್ನಲ್ಲೂ ಕೆಲವೊಂದು ಪಾರ್ಟ್ಸ್ ಆ ರೀತಿ ಜಾಯಿನ್ ಆಗಿರ್ತವೆ ಅಂತ. ನೆಕ್ಸ್ಟ್, ವಿಂಕಿ, ಐ ಹಿಯರ್ ದಟ್ ಎ ಕಂಪ್ಯೂಟರ್ ಆಲ್ಸೋ ಹ್ಯಾಸ್ ಮೆನಿ ಪಾರ್ಟ್ಸ್, ಈಸ್ ದಟ್ ಟ್ರೂ? ವಿಂಕಿನ ಕೇಳ್ತಿದ್ದಾಳೆ, ಕಂಪ್ಯೂಟರ್ ಕೆಲವು ಪಾರ್ಟ್ಸ್ ಇದೆ ಅಂತ ಹೌದಾ ಅಂತೇಳಿ. ನೆಕ್ಸ್ಟ್ ಕಂಪ್ಯೂಟರ್ ರಿಪ್ಲೈ ಮಾಡುತ್ತೆ, ಯು ಆರ್ ರೈಟ್ ಪಿಂಕಿ, ಎ ಕಂಪ್ಯೂಟರ್ ಹ್ಯಾಸ್ ಮೆನಿ ಪಾರ್ಟ್ಸ್ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ವಿತ್ ದಿ ಸಿ ಪಿ ಯು ಟು ಮೇಕ್ ದೆಮ್ ವರ್ಕ್ ಟುಗೆದರ್. ಸಿ ಪಿ ಯುಗೆ ಕನೆಕ್ಟ್ ಆಗಿರುತ್ತೆ. ಹೌದು ಪಿಂಕಿ, ನೀನು ಹೇಳೋದು ಕರೆಕ್ಟು, ಅವೆಲ್ಲ ಪಾರ್ಟ್ಸು ಸಿ ಪಿ ಯುಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಿದೆ. 4 ಬೇಸಿಕ್ ಪಾರ್ಟ್ಸ್. ಲೈಕ್ ಎ ಟ್ರೈನ್, ಎ ಕಂಪ್ಯೂಟರ್ ಆಲ್ಸೋ ಹ್ಯಾಸ್ ಮೆನಿ ಪಾರ್ಟ್ಸ್. ದ 4 ಬೇಸಿಕ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ ಶೋನ್ ಬಿಲೋ. ಫಸ್ಟ್ ಒನ್ ಸಿ ಪಿ ಯು, ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸ್. ಫಸ್ಟ್ ಕ್ಲಾಸಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ತೊಗೊಂಡಿದ್ದಾರೆ ಮಕ್ಕಳು, ಅದನ್ನು ನಾನು ಹೇಳಿದ್ದೀನಿ. ಸಿ ಪಿ ಯು, ಮಾನಿಟರ್, ಕೀಬೋರ್ಡ್, ಮೌಸ್ ಬಗ್ಗೆ ಹೇಳಿದ್ದೀನಿ, ನಿಮ್ಮ ಟೆಕ್ನಿಷಿಯನ್ ಒಂದು ಲೈನ್ ಕೊಟ್ಟಿದ್ದೀನಲ್ಲ. ಇದರಲ್ಲಿ 4 ಪಾರ್ಟ್ಸ್. ನೆಕ್ಸ್ಟ್ ಈಗ ನೋಡಿರಿ, ಸಿ ಪಿ ಯು. ದ ಸಿ ಪಿ ಯು ಈಸ್ ದಿ ಬ್ರೈನ್ ಆಫ್ ದ ಕಂಪ್ಯೂಟರ್ ಟು ವಿಚ್ ಆಲ್ ಅದರ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಆರ್ ಕನೆಕ್ಟೆಡ್. ನಮಗೆ ಹೆಂಗೆ ಬ್ರೈನಿಗೆ ಅಂದರೆ ನಾವೇನೋ ಓದಿದ್ದು, ಬರೆದಿದ್ದು, ಮಾತಾಡಿದ್ದು ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ. ಕಂಪ್ಯೂಟರ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಅದು ಸಿ ಪಿ ಯುನಲ್ಲಿ ಸ್ಟೋರ್ ಆಗಿರುತ್ತೆ. ನಾವೇನು ಟೈಪ್ ಮಾಡಿದ್ದಾಗಲಿ, ಸಾಂಗ್ ಸ್ಟೋರ್ ಮಾಡಿದ್ದೆಲ್ಲ ಇಲ್ಲಿ ಸಿ ಪಿ ಯುನಲ್ಲಿ ಇರುತ್ತೆ ಮಕ್ಕಳು. ನೆಕ್ಸ್ಟ್, ಮಾನಿಟರ್. ಎ ಮಾನಿಟರ್ ಡಿಸ್ಪ್ಲೇಸ್ ಲೆಟರ್ಸ್ ಆ್ಯಂಡ್ ಪಿಕ್ಚರ್ಸ್ ಲೈಕ್ ಎ ಟೆಲಿವಿಷನ್. ಮಾನಿಟರ್ ಯಾವ ರೀತಿ ಕಾಣುತ್ತೆ ಮಕ್ಕಳು ನಮಗೆ ನೋಡೋಕ್ಕೆ? ನೋಡಲಿಕ್ಕೆ ಟಿ ವಿ ಕಾಣಿಸ್ತಿಲ್ಲ ಮಕ್ಕಳು. ಮಾನಿಟರ್ ನೋಡೋಕ್ಕೆ ಯಾವ ರೀತಿ ಕಾಣುತ್ತೆ? ಟಿವಿ ಥರ ಕಾಣುತ್ತೆ, ಹೌದಿಲ್ಲ? ಎ ಡಿಸ್ಪ್ಲೇಸ್ ಲೆಟರ್ಸ್ ಆ್ಯಂಡ್ ಪಿಕ್ಚರ್ಸ್ ಲೈಕ್ ಎ ಟೆಲಿವಿಷನ್. ಇದನ್ನು ನಾವು ಲೆಟರ್ಸ್ ಟೈಪ್ ಮಾಡ್ಬೋದು, ಡಿಸೈನ್ ಮಾಡ್ಬೋದು, ಡ್ರಾಯಿಂಗ್ ಮಾಡ್ಬೋದು, ಎಲ್ಲ ಏನು ಕಾಣುತ್ತೆ ಮಾನಿಟರಲ್ಲಿ ಕಾಣುತ್ತೆ ಮಕ್ಕಳು. ನೆಕ್ಸ್ಟ್, ಕೀಬೋರ್ಡ್. ದ ಕೀಸ್ ಆನ್ ದ ಕೀಬೋರ್ಡ್ ಆರ್ ಯೂಸ್ ಟು ಟೈಪ್ ಲೆಟರ್ಸ್ ಆರ್ ನಂಬರ್ಸ್. ಕೀಬೋರ್ಡ್ ಎದಕ್ಕೆ ಯೂಸ್ ಮಾಡ್ತೀವಿ? ಕೀಬೋರ್ಡಲ್ಲಿ ಎಲ್ಲ ಡ್ರಾಯಿಂಗ್ ಅಲ್ಲಿ ತೋರಿಸಿದ್ದೀನಿ ಮಕ್ಕಳು, ಯಾವ ಥರ ಇರುತ್ತೆ ನಂಬರ್ಸ್ ಅಂತ ಹೇಳಿದ್ರೆ. ಇದು ಕೀಬೋರ್ಡ್, ಇನ್ನೊಂದ್ಸಲ ಫಂಕ್ಷನ್ಸ್ ಇರುತ್ತೆ, ಇನ್ನೊಂದು ಫಂಕ್ಷನ್ಸ್ ಇರುತ್ತೆ. ನೀವೆಲ್ಲ ನೋಡಿದ ಕೀಬೋರ್ಡ್ ನಾವೇನು ಮಾಡ್ತೀವಿ, ನಂಬರ್ಸ್ ಇರುತ್ತೆ, ಆಮೇಲೆ ಎ ಬಿ ಸಿ ಡಿ ಲೆಟರ್ಸ್ ಇರುತ್ತೆ, ಇರುತ್ತಿಲ್ಲ ಮಕ್ಕಳು? ದ ಮೌಸ್ ಹ್ಯಾಸ್ 2 ಬಟನ್ಸ್ ಆ್ಯಂಡ್ ಎ ಸ್ಕ್ರಾಲ್ ವೀಲ್. ಇಟ್ ಹೆಲ್ಪ್ಸ್ ಟು ಪಾಯಿಂಟ್ ಎಟ್ ಥಿಂಗ್ಸ್ ಆನ್ ದ ಮಾನಿಟರ್, ಡ್ರಾ ಪಿಕ್ಚರ್ಸ್ ಆ್ಯಂಡ್ ಪ್ಲೇ ಗೇಮ್ಸ್. ಸಿ ಪಿ ಯು ಬೇಕು, ಮಾನಿಟರ್ ಬೇಕು, ಕೀಬೋರ್ಡು ಬೇಕು. ಹಾಗೆ ಮಾನಿಟರಲ್ಲಿ ನಾವೇನು ಡಿಸ್ಪ್ಲೇ ಮಾಡ್ತೀವಲ್ಲ, ನಾವು ಟೈಪ್ ಮಾಡೋಕ್ಕೆ ಕರ್ಸರ್ ಅಂತ ಇರ್ತೀವಲ್ಲ ಮಕ್ಕಳು, ಬ್ಲಿಂಕ್ ಆಗ್ತಿರುತ್ತದೆ, ಅದು ಮೌಸಿಂದ ನಾವು ರೊಟೇಟ್ ಮಾಡ್ತೀವಿ. ನಾವು ಮೌಸ್ನ ಲೆಫ್ಟಿಗೆ ತೊಗೊಂಡ್ರೆ ಲೆಫ್ಟಿಗೆ ಬರುತ್ತೆ, ರೈಟಿಗೆ ತೊಗೊಂಡ್ರೆ ರೈಟಿಗೆ ಬರುತ್ತೆ, ಪಿಕ್ಚರ್ ಮೇಲೆ ತೊಗೊಂಡ್ರೆ ಮೌಸ್ ಬಟನ್ ತೊಗೊಂಡು ಕ್ಲಿಕ್ ಮಾಡಿದ್ರೆ ಪಿಕ್ಚರ್ ಮೇಲೆ ಹೋಗುತ್ತೆ. ಸೊ ಇವೆಲ್ಲ 4 ಬೇಸಿಕ್ ಪಾರ್ಟ್ಸ್, ನಮ್ಗೆ ಇವೆಲ್ಲ ಬೇಕೇ ಬೇಕು. ಓಕೆ, ನೆಕ್ಸ್ಟ್ 70 ಪೇಜ್. ಟೈಮ್ ಟು ರಿಕಾಲ್ ಅಂದರೆ ನೆನಪು ಮಾಡ್ಕೋರು ಏನೇನು ಓದಿದ್ರಿ ಅಂತೇಳಿ. ದ ಕಂಪ್ಯೂಟರ್ ಹ್ಯಾಸ್ 4 ಬೇಸಿಕ್ ಪಾರ್ಟ್ಸ್, ದೇ ಆರ್ ದಿ ಸಿ ಪಿ ಯು, ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸ್. ಹೌದಾ, ಕಂಪ್ಯೂಟರ್ಗೆ 4 ಬೇಸಿಕ್ ಪಾರ್ಟ್ಸ್ ಇದ್ದಾವೆ, ಯಾವ್ಯಾವುದು? ಸಿ ಪಿ ಯು, ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸ್. ಓಕೆ, ನೆಕ್ಸ್ಟ್, ದ ಸಿ ಪಿ ಯು ಈಸ್ ದಿ ಬ್ರೈನ್ ಆಫ್ ದಿ ಕಂಪ್ಯೂಟರ್. ನಮ್ಮ ತಲೆ ಓಡಲಿಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಹಾಗೆ ಕಂಪ್ಯೂಟರ್
ब्रेन ऑफ द कंप्यूटर अंत करितारे. नेक्स्ट द मॉनिटर डिस्प्लेस लेटर्स एंड पिक्चर्स लाइक ए टेलीविजन. ಈಗ ಮಾನಿಟರ್ ಇಲ್ಲ ಅಂದ್ರೆ ನಾವು ಎದ್ರ ಮೇಲೆ ಟೈಪ್ ಮಾಡಬೇಕು, ಟೈಪ್ ಮಾಡಿದ್ರೆ ಎಲ್ಲಿ ಕಾಣಿಸುತ್ತೆ ನಮಗೆ? ಬೇಕೇ ಬೇಕು ಟಿವಿ ನೋಡಿದ್ರೆ ಟಿವಿಯಲ್ಲಿ ನಮಗೆ ಧಾರಾವಾಹಿ ಬರುತ್ತೆ, ಫಿಲಮ್ ಎಲ್ಲ ನೋಡ್ತೀವಿ. ಬಟ್ ಕಂಪ್ಯೂಟರ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ನಾವು ಸಾಂಗ್ಸ್ ಕೇಳುವಾಗ ಬರುತ್ತೆ, ಡ್ರಾಯಿಂಗ್ ಮಾಡುವಾಗ ಓಪನ್ ಆಗುತ್ತೆ, ಏನಾದರೂ ಫೈಲ್ಸ್ ಓಪನ್ ಮಾಡಿದ್ರೆ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ದ ಕೀಬೋರ್ಡ್ ಹ್ಯಾಸ್ ಮೆನಿ ಕೀಸ್ ದಟ್ ಆರ್ ಯೂಸ್ಡ್ ಟು ಟೈಪ್ ಲೆಟರ್ಸ್ ಆರ್ ನಂಬರ್ಸ್. ಮಾನಿಟರ್ ಹೇಗೆ ಬೇಕೋ ಹಾಗೆ ನಮಗೆ ಕೀಬೋರ್ಡ್ನೂ ಬೇಕು, ಯಾಕಂದರೆ ನಂಬರ್ಸ್ ಇರ್ತವೆ. ಮ್ಯಾಸ್ ಅಪಾಕಸ್ ಮಾಡಬೇಕು, ಮ್ಯಾಸ್ ಮಾಡಬೇಕಂದ್ರೆ ನಂಬರ್ಸ್ ಇರ್ತವೆ. ಆಮೇಲೆ ಫೈಲ್ ಏನಾದರೂ ಮೆಸೇಜ್ನ ಟೈಪ್ ಸೆಂಡ್ ಮಾಡಬೇಕಂದ್ರೆ ಲೆಟರ್ಸ್ ಇರ್ತವೆ, ಟೈಪ್ ಮಾಡಿ ಸೆಂಡ್ ಮಾಡ್ಬೋದು, ಅವೆಲ್ಲ ನಮ್ಮ ಕೀಬೋರ್ಡಲ್ಲಿ ಇರುತ್ತೆ. ದ ಮೌಸ್ ಪಾಯಿಂಟ್ಸ್ ಟು ಥಿಂಗ್ಸ್ ಆನ್ ದಿ ಮಾನಿಟರ್. ಈಗ ಮೌಸ್ನ ನಾವು ಈ ರೀತಿ ರೊಟೇಟ್ ಮಾಡ್ತೀವಲ್ಲ ಮಕ್ಕ, ನೋಡಿ ಎಕ್ಸಾಂಪಲ್ ಈಗ ರೊಟೇಟ್ ಮಾಡ್ತೀವಲ್ಲ, ಅದು ನಮಗೆ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತೀವಿ. ಈಗ ನಾವೇನು ಈಗ ಮೌಸ್ ಮಾಡ್ತಾ ಇಲ್ಲ, ಅದು ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಮಕ್ಕಳು. ನೆಕ್ಸ್ಟ್ ಓಪನ್ ದಿ ಪೇಜ್ ನಂಬರ್ 25. ಟೈಮ್ ಟು ಆನ್ಸರ್ ಮ್ಯಾಚ್ ದಿ ಫಾಲೋಯಿಂಗ್. ಇಲ್ಲಿ ನಿಮಗೆ ಇಲ್ಲಿ ಇದು ಕೊಟ್ಟಿದ್ದಾರೆ ವರ್ಡ್ಸ್, ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಬೇಕು. ಬ್ರೈನ್ ಆಫ್ ದಿ ಕಂಪ್ಯೂಟರ್ ಯಾವುದು ಮೌಸ ನೋ, ಯಾವುದು ಸಿ ಪಿ ಯು. ಸೊ ಫಸ್ಟ್ ಒನ್ಗೆ ಸಿ ಪಿ ಯು ನೀವು ಜಾಯಿನ್ ಮಾಡಿರಿ. ಡಿಸ್ಪ್ಲೇಸ್ ಲೆಟರ್ಸ್ ಆ್ಯಂಡ್ ಪಿಕ್ಚರ್ಸ್ ಎಲ್ಲಿ ಕಾಣುತ್ತೆ, ಕೀಬೋರ್ಡಲ್ಲಿ ಕಾಣುತ್ತಾ? ಇಲ್ಲ, ಕೀಬೋರ್ಡಲ್ಲಿ ನಾವು ಟೈಪ್ ಮಾಡ್ತೀವಿ, ಅದು ನಮಗೆ ಎಲ್ಲಿ ಕಾಣಿಸುತ್ತೆ, ಮಾನಿಟರ್. ಸೆಕೆಂಡ್ ಬನ್ನಿಂಗ್ ಮಾನಿಟರ್ಗೆ ನೀವು ಲೈನ್ ಹಾಕ್ರಿ. ನೆಕ್ಸ್ಟ್ ಯೂಸ್ ಟು ಟೈಪ್ ಲೆಟರ್ಸ್ ಆರ್ ನಂಬರ್ಸ್. ಲೆಟರ್ಸ್ ಟೈಪ್ಸ್ ಯೂಸ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ನಾವು, ಕೀಬೋರ್ಡ್. ಸೊ ಕೀಬೋರ್ಡಿಗೆ ನೀವೇನು ಮಾಡಿರಲಿ, ಲೈನ್ ಹಾಕ್ರಿ. ಹೆಲ್ಪ್ಸ್ ಟು ಪಾಯಿಂಟ್ ಎಟ್ ಥಿಂಗ್ಸ್ ಆನ್ ದಿ ಮಾನಿಟರ್. ಮೌಸಿಂದ ನಾವು ಪಾಯಿಂಟರ್ ಯೂಸ್ ಮಾಡ್ತೀವಿಲ್ಲ, ಮಾನಿಟರಲ್ಲಿ ಕಾಣಿಸುತ್ತಲ್ಲ ನಮಗೆ. ಸೊ ಮೌಸಿಗೆ ನೀವೇನು ಮಾಡ್ಕೊ, ಲೈನ್ ಹಾಕಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಗಿವನ್ ವರ್ಡ್ಸ್. ಇಲ್ಲಿ ಮೌಸ್, ಮಾನಿಟರ್, ಸಿ ಪಿ ಯು, ಕೀಬೋರ್ಡ್ ಇವೇ ನೀವು ಫೋರ್ ಬೇಸಿಕ್ ಪಾರ್ಟ್ಸ್ ಕಂಪ್ಯೂಟರ್ದು. ನೋಡಿ, ದ ಡ್ಯಾಶ್ ಈಸ್ ದಿ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಯಾವುದು ಬ್ರೈನ್ ಆಫ್ ದಿ ಕಂಪ್ಯೂಟರ್? ಸಿ ಪಿ ಯು, ಹೌದಲ್ವಾ? ಸೊ ಫಸ್ಟ್ ಡ್ಯಾಶ್ ಸಿ ಪಿ ಯು. ನೆಕ್ಸ್ಟ್ ದ ಡ್ಯಾಶ್ ಡಿಸ್ಪ್ಲೇಸ್ ದಿ ಮೆಸೇಜ್ ಆರ್ ಪಿಕ್ಚರ್. ಎಲ್ಲಿ ಕಾಣುತ್ತೆ ನಮಗೆ ಮೆಸೇಜ್ ಆರ್ ಪಿಕ್ಚರ್? ಮಾನಿಟರ್. ಸೊ ಇಲ್ಲಿ ಮಾನಿಟರ್ಗೆ ಸೆಕೆಂಡ್ ಡ್ಯಾಶ್ ಮಾನಿಟರ್ ಬರೀರಿ. ದ ಡ್ಯಾಶ್ ಹೆಲ್ಪ್ಸ್ ಇನ್ ಟೈಪಿಂಗ್ ಲೆಟರ್ಸ್ ಆರ್ ಮೆಸೇಜಸ್. ಎಲ್ಲಿ ಟೈಪ್ ಮಾಡ್ತೀವಿ ನಾವು? ಕೀಬೋರ್ಡಲ್ಲಿ ಟೈಪ್ ಮಾಡ್ತೀವಿ. ಸೊ ಥರ್ಡ್ ಡ್ಯಾಶ್ ಕೀಬೋರ್ಡ್. ದ ಡ್ಯಾಶ್ ಹ್ಯಾಸ್ ಟೂ ಬಟನ್ಸ್ ಆ್ಯಂಡ್ ಎ ಸ್ಕ್ರಾಲ್ ವೀಲ್. ಮೌಸಿಗೆ ಟೂ ಬಟನ್ಸ್ ಇರುತ್ತೆ, ಲೆಫ್ಟ್ ಆ್ಯಂಡ್ ರೈಟ್. ಸೊ ಫೋರ್ತ್ ಡ್ಯಾಶ್ ಮೌಸ್. ನೆಕ್ಸ್ಟ್ ಪುಟ್ ಎ ರೈಟ್ ಫಾರ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಎ ರಾಂಗ್ ಫಾರ್ ದಿ ರಾಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ. ಎ ಕಂಪ್ಯೂಟರ್ ಹ್ಯಾಸ್ ಮೆನಿ ಪಾರ್ಟ್ಸ್. ಹೌದಾ, ಪಾರ್ಟ್ಸ್ ಇದಾವೆ ಕಂಪ್ಯೂಟರ್ಗೆ? ಎಸ್, ಪುಟ್ ರೈಟ್ ಮಾರ್ಕ್ ಹಿಯರ್. ದ ಕೀಬೋರ್ಡ್ ಈಸ್ ಕಾಲ್ಡ್ ದಿ ಬ್ರೈನ್ ಆಫ್ ದಿ ಕಂಪ್ಯೂಟರ್. ರೈಟ್, ರೈಟಾ? ನೋ, ಯಾವುದು? ಸಿ ಪಿ ಯು ಈಸ್ ದಿ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಇವರು ಕೀಬೋರ್ಡ್ ಕೊಟ್ಟಿದ್ದಾರೆ, ಸೊ ಆನ್ಸರ್ ರಾಂಗ್. ದ ಮಾನಿಟರ್ ಡಿಸ್ಪ್ಲೇಸ್ ದಿ ಇನ್ಫಾರ್ಮೇಶನ್ ಫ್ರಮ್ ದ ಸಿ ಪಿ ಯು. ನಾವು ಸಿ ಪಿ ಯು ಅಲ್ಲಿ ಟೈಪ್ ಮಾಡಿದ್ದೆಲ್ಲ ಸ್ಟೋರ್ ಆಗಿರುತ್ತೆ, ಅದು ನಮಗೆ ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಪುಟ್ ರೈಟ್ ಮಾರ್ಕ್ ಹಿಯರ್. ದ ಮೌಸ್ ಈಸ್ ಯೂಸ್ಡ್ ಟು ಟೈಪ್ ಲೆಟರ್ಸ್. ಮೌಸಿಂದ ಟೈಪ್ ಲೆಟರ್ಸ್ ಮಾಡ್ತೀವ? ಇಲ್ಲ, ಕೀಬೋರ್ಡಿಂದ ಮಾಡ್ತೀವಿ. ಸೊ ಪುಟ್ ರಾಂಗ್ ಮಾರ್ಕ್ ಹಿಯರ್. ಇಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಇದ್ದಾವೆ. ಈ ಸಿಕ್ಸ್ ಕ್ವಶನ್ಗೂ ನಾನು ಕಾಪಿ ನಿಮಗೆ ಕಳಿಸ್ತೀನಿ, ಅದು ನನಗೆ ಬುಕ್ಕಲ್ಲಿ ಕಾಪಿ ಮಾಡ್ಕೋರಿ. ನೆಕ್ಸ್ಟ್ ಟೈಮ್ ಟು ಕಲರ್. ಇಲ್ಲಿ ಕಂಪ್ಯೂಟರ್ ಪಾರ್ಟ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನು ಕಲರ್ ಮಾಡಿಬಿಟ್ಟು ಇಲ್ಲಿ ಸಿ ಪಿ ಯು ಬರೀರಿ, ಮೌಸ್, ಕೀಬೋರ್ಡ್ ಮತ್ತು ಮಾನಿಟರ್ ಅಂತ ನೇಮ್ನ ಬರೀಬೇಕು. ಟೈಮ್ ಟು ಗ್ರಾಸ್. ಎ ಮೌಸ್ ಪ್ಯಾಡ್ ಈಸ್ ಎ ಸ್ಪೆಷಲ್ ಸೆಟ್ ಫಾರ್ ದ ಕಂಪ್ಯೂಟರ್ ಮೌಸ್. ಮೌಸ್ ಪ್ಯಾಡ್ ಅಂದರೆ ಮೌಸ್ ಹಿಂಗೆ ನಾವು ಯೂಸ್ ಮಾಡ್ತೀವಲ್ಲ ಮಕ್ಕಳ, ಈ ಥರ ಯೂಸ್ ಮಾಡೋಕ್ಕೆ ಅದ್ರ ಕೆಳಗಡೆ ಒಂದು ಮ್ಯಾಟ್ ಕೊಟ್ಟಿರ್ತಾರೆ. ಟೈಮ್ ಟು ಪ್ರಾಕ್ಟೀಸ್. ಸ್ನೋಫಿ ಹ್ಯಾಸ್ ಲಾಸ್ಟ್ ಸಮ್ ವರ್ಡ್ಸ್ ವೈಲ್ ಹಿ ವಾಸ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಸ್ನೋಫಿ ಅಂದರೆ ಡಾಗ್, ಈ ಡಾಗ್ ಏನಾಗಿದೆ ಪಾರ್ಕಲ್ಲಿ ಆಡುವಾಗ ಕೆಲವು ವರ್ಡ್ಸ್ನ ಮಿಸ್ ಮಾಡ್ಕೊಂಡಿದೆ. ಹೆಲ್ಪ್ ಹಿಮ್ ಟು ಫೈಂಡ್ ದಿ ವರ್ಡ್ಸ್ ಬೈ ಸರ್ಕಲಿಂಗ್ ದೆಮ್. ಇದು ನೋಡಿ, ಈ ವರ್ಡ್ಸಲ್ಲಿ ಅವನು ಒಂದು ವರ್ಡ್ನ ಮಿಸ್ ಮಾಡ್ಕೊಂಡಿದ್ದಾನೆ. ಯಾವ ಮಿಸ್ ಮಾಡಿದ್ದಾನೆ? ಫೈಂಡ್ ದಿ ವರ್ಡ್ ಕಂಪ್ಯೂಟರ್. ಇಲ್ಲಿದೇನ ಸಿ ಒ ಎಂ ಪಿ ಯು ಟಿ ಆರ್ ಅಂತ ನೀವು ಇದಕ್ಕೆ ಏನು ಮಾಡಬೇಕು, ಸರ್ಕಲ್ ಮಾಡಬೇಕು. ಕಂಪ್ಯೂಟರ್ ವರ್ಡ್ ಇದೆಯಲ್ಲ, ಇಲ್ಲಿ ಸರ್ಕಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರಲ್ಲಿ, ಇಲ್ಲಿ ಸಿ ಪಿ ಯು ಇದೆ ನೋಡಿ ಮಕ್ಕಳು, ಸಿ ಪಿ ಯುಗೆ ಸರ್ಕಲ್ ಮಾಡಿರಿ. ನೆಕ್ಸ್ಟ್ ಮಾನಿಟರ್ ಕೊಟ್ಟಿದ್ದಾರೆ, ಇಲ್ಲಿ ಮಾನಿಟರ್ ಇದೆ, ಮಾನಿಟರ್ಗೆ ಸರ್ಕಲ್ ಮಾಡಿರಿ. ನೆಕ್ಸ್ಟ್ ಕೀಬೋರ್ಡ್, ಸ್ಪೆಲ್ಲಿಂಗ್ ಓದ್ಕೊತ ಹೋಗ್ರಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಮೌಸ್,
ಮಾಡಿದ್ರೆ ಸರ್ಕಲ್ ಓಕೆ ಟರ್ನ್ ದಿ ಪೇಜ್ ಹೂ ಐ ಆಮ್ ಹಿಯರ್ ತ್ರೀ ಲೆಟರ್ ವರ್ಡ್ ಮೈ ಫಸ್ಟ್ ಲೆಟರ್ ಈಸ್ ಸಿ ಐ ಆಮ್ ದಿ ಬ್ರೇನ್ ಆಫ್ ದ ಕಂಪ್ಯೂಟರ್ ಯಾವುದು ಸಿ ಪಿ ಯು ಹೌದಿಲ್ವಾ ಸೊ ರೈಟ್ ಇಲ್ಲಿ ಸಿ ಆಲ್ರೆಡಿ ಕೊಟ್ಟಿದ್ದಾರೆ ಪಿ ಯು ಅಷ್ಟೇ ನೀವು ಬರಿಬೇಕಿಲ್ಲಿ ನೆಕ್ಸ್ಟ್ ಐ ಲುಕ್ ಲೈಕ್ ಎ ಟೆಲಿವಿಷನ್ ಐ ಎಂಡ್ ವಿತ್ ಲೆಟರ್ ಆರ್ ನನ್ನ ಹೆಸರು ನನ್ನ ಟಿ ವಿ ನೋಡೋಕ್ಕೆ ಟಿ ವಿ ಥರ ಇದ್ದೀನಿ ನಾನು ನನ್ನ ಲಾಸ್ಟ್ ಲೆಟರ್ ಆರ್ ಇಂದ ಎಂಡ್ ಆಗುತ್ತೆ ಐ ಡಿಸ್ಪ್ಲೇ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಸಿ ಪಿ ಯು ಏನಿಲ್ಲಿ ಮಾನಿಟರ್ ಎಂ ಒ ಎನ್ ಐ ಟಿ ಒ ಆರ್ ಮಾನಿಟರ್ ನೆಕ್ಸ್ಟ್ ಐ ಹೈಡ್ ಮೈ ಸೆಲ್ಫ್ ವೆನ್ ಐ ಸಿ ಎ ಕ್ಯಾಟ್ ಯು ಕ್ಯಾನ್ ಸಿ ಮೀ ವಿತ್ ಎ ಕಂಪ್ಯೂಟರ್ ಟು ಐ ಹೆಲ್ಪ್ ಟು ಪಾಯಿಂಟ್ ಥಿಂಗ್ಸ್ ಆನ್ ದ ಮಾನಿಟರ್ ಏನು ಬರುತ್ತೆ ಇಲ್ಲಿ ಮೌಸ್ ಎಂ ಒ ಯು ಎಸ್ ಸಿ ಮೌಸ್ ಓಕೆ ಅರ್ಥ ಆಯ್ತಲ್ಲ ಮಕ್ಕಳ ನೀವು ಟೆಕ್ಸ್ಟ್ ಬುಕ್ನಲ್ಲಿ ನೀವು ಮಾಡಿದ್ದೀನಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರೀರಿ ಮತ್ತು ನೋಟ್ಸಲ್ಲಿ ಬರೀರಿ ಕ್ವಶನ್ ಆನ್ಸರ್ ಅದನ್ನು ಕಾಪಿ ನಾನು ಕಳಿಸ್ತೀನಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಮಕ್ಕಳು